ನಟಿ ಸಮಂತಾ ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಸಿನಿಮಾ ಒಂದರಲ್ಲಿ ವಿಶೇಷ ಅಡಿಗೆ ಸೊಂಟ ಬಳಸಿದ್ದಾರೆ. ಹೀಗೆ ಐಟಂ ಮಾದರಿಯ ಅಡಿಗೆ ಡ್ಯಾನ್ಸ್ ಮಾಡಲು ಭಾರಿ ಮೊತ್ತದ ಸಂಭಾವನೆಯನ್ನೇ ಸಮಂತಾ ಪಡಿತಾ ಇದ್ದಾರೆ. ಪುಷ್ಪ ಸಿನಿಮಾದಲ್ಲಿನ ವಿಶೇಷ ಅಡಿಗೆ ಸಮಂತಾ ಡ್ಯಾನ್ಸ್ ಮಾಡಲಿದ್ದಾರೆ. ಅಲ್ಲು ಅರ್ಜುನ್ ಜೊತೆಗೆ ಸಮಂತಾ ಕುಣಿಯಲಿದ್ದು ಸಮಂತಾ ಮೊದಲ ಬಾರಿಗೆ ಇಂತಹ ಹಾಡಿನಲ್ಲಿ ಕಾಣಿಸಿಕೊಳ್ತಾ ಇರುವ ಕಾರಣ ವಿಶೇಷ ತಯಾರಿಯನ್ನ ಚಿತ್ರತಂಡ ಮಾಡ್ಕೊಳ್ತಾ ಇದೆ. ಪ್ರಸ್ತುತ ಸಾಕಷ್ಟು ಬೇಡಿಕೆ ಇರುವ ನಟಿಯಾಗಿರುವ ಸಮಂತಾ ಮೊದಲ ಬಾರಿಗೆ ಐಟಂ ನಂಬರ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹಾಗಾಗಿಯೇ ಈ ವಿಶೇಷ ಪ್ರಯತ್ನಕ್ಕೆ ಭಾರಿ ಮೊತ್ತವನ್ನು ಸಮಂತಾ ಪಡೆದುಕೊಳ್ತಾ ಇದ್ದಾರೆ. ಸಮಂತಾ ಪಡಿತಾ ಇರುವ ದೊಡ್ಡ ಮೊತ್ತದ ಸಂಭಾವನೆ ಹುಬ್ಬೇರುವಂತೆ ಮಾಡಿದೆ. ಪುಷ್ಪ ಸಿನಿಮಾದಲ್ಲಿ 5 ನಿಮಿಷದ ಹಾಡಿಗೆ ಡ್ಯಾನ್ಸ್ ಮಾಡಲು ಬರೋಬ್ಬರಿ 1.5 ಕೋಟಿ ಹಣವನ್ನ ಸಮಂತಾ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇವಲ 5 ನಿಮಿಷದ ಹಾಡಿಗೆ 1.5 ಕೋಟಿ ಸಂಭಾವನೆಯನ್ನ ಮೈತ್ರಿ ಮೂವೀಸ್ ನೀಡ್ತಾ ಇದೆ. ಜೊತೆಗೆ ಬಹಳ ರಿಚ್ ಆಗಿ ಹಾಡು ಮೂಡಿ ಬರಲು ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಒಟ್ಟಾರೆ ಈ ಒಂದು ಹಾಡಿಗೆ ಸುಮಾರು 5 ಕೋಟಿ ಹಣವನ್ನ ಮೈತ್ರಿ ಮೂವೀಸ್ ಖರ್ಚು ಮಾಡ್ತಾ ಇದೆ ಅಂತ ತಿಳಿದು ಬಂದಿದೆ. ಇದೇ ಹಾಡಿಗೆ ನರ್ತಿಸುವಂತೆ ಪೂಜಾ ಹೆಗ್ಡೆಯನ್ನ ಕೇಳಲಾಗಿತ್ತು. ಆದರೆ ಪೂಜಾ ಹೆಗ್ಡೆ ಇನ್ನೂ ದೊಡ್ಡ ಮೊತ್ತದ ಸಂಭಾವನೆಯನ್ನ ಕೇಳಿದ್ರಂತೆ. ಜೊತೆಗೆ ಪೂಜಾ ಹೆಗ್ಡೆ ಬೇರೆ ಸಿನಿಮಾಗಳಲ್ಲಿ ಬಹಳ ಬ್ಯುಸಿ ಸಹ ಇರುವ ಕಾರಣ ಪೂಜಾ ಹೆಗ್ಡೆ ಬದಲಿಗೆ ಸಮಂತಾ ಅವರನ್ನ ಚಿತ್ರತಂಡ ಕೇಳಿದೆ. ಹಾಡಿನ ನೃತ್ಯ ಸಾಹಿತ್ಯ ಹಾಗೂ ಹಾಡಿನಲ್ಲಿನ ಗ್ಲಾಮರ್ ಅಂಶಗಳ ಬಗ್ಗೆ ಕೆಲವು ಷರತ್ತುಗಳನ್ನ ವಿಧಿಸಿದ ಬಳಿಕ ಹಾಡಿಗೆ ನರ್ತಿಸಲು ಸಮಂತಾ ಒಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ.